ಯೇಸುಕ್ರಿಸ್ತನ ಜನ್ಮದ ಕುರಿತಾಗಿ ಬೈಬಲ್ನಲ್ಲಿ ಬಹಳಷ್ಟು ಸಂಗತಿಗಳು ಬರೆಯಲಾಗಿವೆ ಹಾಗಾಗಿ ಏಸುಕ್ರಿಸ್ತನ ಜನ್ಮ ಬಹುಶ್ರೇಷ್ಠವಾದದಾಗಿದೆ ಬಹು ಪ್ರತ್ಯೇಕವಾಗಿದೆ ಆತನು ಜನಿಸಿದಾಗ ಪರಲೋಕವೇ ಸಂತೋಷಿಸಿತು ದೇವದೂತರು ಈ ಭೂಮಿಗೆ ಎಳಿದು ಬಂದು ಕರ್ತನಿಗೆ ಮಹಿಮೆ ಪಡಿಸುತ್ತಾರೆ ಯೇಸುಕ್ರಿಸ್ತನ ಜನ್ಮದ ಕುರಿತಾಗಿ ಹೇಗೆ ಪ್ರತ್ಯೇಕವಾಗಿ ಬರೆಯಲಾಗಿದೆಯೋ ಹಾಗೆಯೇ ಮತ್ತೊಬ್ಬರ ಕುರಿತಾಗಿಯೂ ಕೂಡ ಬೈಬಲ್ನಲ್ಲಿ ಬಹಳ ಪ್ರತ್ಯೇಕವಾಗಿ ಅವನ ಜನ್ಮದ ಕುರಿತು ಬರೆಯಲಾಗಿದೆ ಯೇಸು ಕ್ರಿಸ್ತನ ನಂತರ ಒಬ್ಬನ ಜನ್ಮದ ಕುರಿತಾಗಿ ಅಷ್ಟೊಂದು ಪ್ರತ್ಯೇಕವಾಗಿಯೂ ಅಷ್ಟೊಂದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೇ ಎಂದು ಯಾರ ಕುರಿತಾದರೂ ಇದೆಯೆನ್ನುವುದಾದರೆ ಅದು ಒಬ್ಬನ ಕುರಿತಾಗಿಯೇ ಇದೆ ಅವನು ಯಾರು ಗೊತ್ತಾ ಅಬ್ರಹಾಮನು ಹೆತ್ತಿರುವಂತಹ ಇಸಾಕನು ಇಸಾಕನ ಕುರಿತು ದೇವರು ಮುಂಚಿತವಾಗಿಯೇ ವಾಗ್ದಾನ ಮಾಡಿದ್ರು ಇಸಾಕನು ವಾಗ್ದಾನ ಪುತ್ರನು ದೇವರು ಅಬ್ರಹಾಮನಿಗೆ ಮಾತಾಡುತ್ತಾರೆ ನಿನಗೊಂದು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆಂದು ನಿನ್ನನ್ನು ನಾನು ಆಶೀರ್ವದಿಸುತ್ತೇನೆಂದು ನಿನ್ನ ಮುಖಾಂತರ ಈ ಪ್ರಪಂಚದ ಜನಾಂಗಗಳೆಲ್ಲರೂ ಆಶೀರ್ವದಿಸಲ್ಪಡ್ತಾರೆ ಎಂದು ಹೇಳುತ್ತಾರೆ ಹಾಗೆ ಹೇಳಿದಾಗ ಅಬ್ರಹಾಮನಿಗೆ ಮಕ್ಕಳಿರಲಿಲ್ಲ ಅಬ್ರಹಾಮನಿಗೂ ಸಾರಳಿಗೂ ಮಕ್ಕಳಿರಲಿಲ್ಲ ಎಪ್ಪತ್ತೈದು ವರ್ಷದ ವಯಸ್ಸಿನಲ್ಲಿ ಅಬ್ರಹಾಮನಿಗೆ ಮಕ್ಕಳಿಲ್ಲದ ಸಮಯದಲ್ಲಿ ದೇವರು ಅಬ್ರಹಾಮನಿಗೆ ಪ್ರತ್ಯಕ್ಷನಾಗುತ್ತಾರೆ ನನ್ನನ್ನು ನಂಬು ನನ್ನ ಮಾತಿನಲ್ಲಿ ವಿಶ್ವಾಸ ಬಿಡು ನನ್ನನ್ನು ಹಿಂಬಾಲಿಸು ನಿನಗೆ ನಾನು ಫಲ ಕೊಡುತ್ತೇನೆ ನಿನ್ನ ಮೂಲಕ ಒಂದು ಜನಾಂಗವನ್ನೇ ಹುಟ್ಟಿಸುತ್ತೇನೆ ಎಂದು ದೇವರು ಹೇಳಿರುವ ಮಾತನ್ನು ಅಬ್ರಹಾಮನು ನಂಬಿದ ಅದು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತು ಅಬ್ರಹಾಮನೊಂದಿಗೆ ಇಸಾಕನು ಕೂಡ ದೇವರ ಮಾತನ್ನು ನಂಬಿದ ದೇವರು ಹೇಳಿದಂತೆಯೇ ದೇವರು ಹೋಗೆಂದ ಸ್ಥಳಕ್ಕೆ ಅಬ್ರಹಾಮನು ಇಸಾಕನು ಹೊರಟು ಹೋಗ್ತಾರೆ ದೇವರು ವಾಗ್ದಾನ ಮಾಡಿದ್ರು ನಿನಗೊಬ್ಬ ಮಗನನ್ನು ಕೊಡುತ್ತೇನೆ ಎಂಬುದಾಗಿ ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ನನ್ನ ಬಳಿಗೆ ಬಂದು ಪ್ರಾರ್ಥನೆ ಮಾಡಿಸಿಕೊಂಡಾಗ ಒಂದು ವೇಳೆ ಒಬ್ಬ ಸೇವಕನಾಗಿ ಧೈರ್ಯದಿಂದಿರಿ ದೇವರು ನಿಮಗೊಂದು ಒಳ್ಳೆ ಮಗುವನ್ನು ಕೊಡಲಿಕ್ಕಿದ್ದಾರೆ ಎಂದು ಹೇಳಿದ್ದೇನೆ ಅಂದುಕೊಳ್ಳಿ ಅದರ ಅರ್ಥ ಏನೆಂದು ಹೇಳಿ ಒಬ್ಬ ಸೇವಕನಾಗಿ ಒಬ್ಬ ದೈವ ಸೇವಕನಾಗಿ ಈ ಮಾತು ಹೇಳಿರೋದಾದರೆ ಖಂಡಿತವಾಗಿಯೂ ನೆರವೇರುತ್ತೆ ಬರೋ ವರ್ಷ ಅನ್ನೋಷ್ಟೊತ್ತಿಗೆ ಒಂದು ಮುದ್ದಾದ ಮಗು ನಮಗಿರುತ್ತೆ ಎಂಬ ನಂಬಿಕೆ ನಿಮಗುಂಟಾಗುತ್ತೆ ಒಂದು ವರ್ಷವಾದರೂ ಮಗು ಹುಟ್ಟಲ್ಲ ಎರಡು ವರ್ಷ ಆದರೂ ಮಗು ಹುಟ್ಟಲಿಲ್ಲ ಐದು ವರ್ಷಗಳಾದವು ಮಗು ಹುಟ್ಟಲಿಲ್ಲ ಮತ್ತೆ ನೀವು ನನ್ನ ಬಳಿಗೆ ಪ್ರಾರ್ಥನೆ ಮಾಡಿಸಿಕೊಳ್ಳಲು ಬರುತ್ತೀರಿ ಮತ್ತೆ ನಿಮಗೋಸ್ಕರ ಪ್ರಾರ್ಥನೆ ಮಾಡಿ ಧೈರ್ಯ ದಿಂದೀರಿ ದೇವರು ನಿಮ್ಗೊಂದು ಮಗು ಕೊಟ್ಟೆ ಕೊಡ್ತಾರೆ ಅಂದಾಗ ಓಹೋ ಐದು ವರ್ಷ ಈಗ ಕಳೆದ ಈಗ ಮತ್ತೆ ಶುರು ಮಾಡ್ಕೊಂಡ್ರಿ ಈಗ ಮತ್ತೊಂದು ಮಗು ಹುಟ್ಟುತ್ತೆ ಅಂದರೆ ಇನ್ನೂ ಐದು ವರ್ಷ ಕಾಯ್ಬೇಕಾ ಆಗ ನನ್ನ ಮಾತು ನೀವು ನಂಬ್ತೀರಾ ಬಹಳ ಕಷ್ಟ ಆದರೆ ದಯವಿಟ್ಟು ಕೇಳಿ ಅಬ್ರಹಾಮನು ಸಾರಳು ಒಂದು ವರ್ಷ ಆಯ್ತು ಐದು ವರ್ಷಗಳಾದವು ಹತ್ತು ವರ್ಷಗಳಾದವು ಇಪ್ಪತ್ತು ವರ್ಷಗಳಾದವು ಮಗ ಹುಟ್ಟಲಿಲ್ಲ ಸ್ವಲ್ಪಮಟ್ಟಿಗೆ ನಿರುತ್ಸಾಹ ಆಶಿಸಿದ್ದು ನಮ್ಮ ಜೀವಿತದಲ್ಲಿ ನಮಗೆ ದೊರಕದೇ ಇರುವಾಗ ಸಹಜವಾಗಿ ಮನುಷ್ಯರಾದ ನಮಗೆ ನಿರುತ್ಸಾಹ ಉಂಟಾಗುತ್ತೆ ಸಹಜವಾಗಿ ಮನುಷ್ಯರಾದ ನಮಗೆ ನಿರಾಶೆ ಉಂಟಾಗುತ್ತೆ ಆಶಿಸಿದ್ದು ಹೊಂದಿಕೊಳ್ಳದೇರುವಾಗ ಪ್ರಾರ್ಥಿಸಿದ್ದು ದೊರಕದೇ ಇರುವಾಗ ಕಣ್ಣೀರು ಸುರಿಸಿ ಬೇಡಿದ್ದು ಕಾಣದೇ ಇರುವಾಗ ಖಚಿತವಾಗಿಯೂ ಮನುಷ್ಯರಿಗೆ ನಿರುತ್ಸಾಹ ಬರುತ್ತೆ ಇದ್ದೀರಾ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಅಣ ನಾನು ಬಹಳ ಕಾಲದಿಂದ ಪ್ರಾರ್ಥನೆ ಮಾಡ್ತಿದ್ದೇನೆ ಕಣ್ಣೀರು ಸುರಿಸುತ್ತಿದ್ದೇನೆ ಪ್ರಲಾಪಿಸ್ತಿದ್ದೇನೆ ಉತ್ತರಕ್ಕಾಗಿ ಕಾದುಕೊಂಡಿದ್ದೇನೆ ಆದರೆ ಉತ್ತರ ಮಾತ್ರ ಬರ್ತಾ ಇಲ್ವಲ್ಲ ಹೊಂದಿಕೊಳ್ಳಬೇಕಾದ ಉತ್ತರ ನಾನು ಹೊಂದಿಕೊಳ್ತಾ ಇಲ್ವಲ್ಲಾ ಯಾವುದನ್ನು ಬೇಡಿಕೊಳ್ತಿದ್ದೇನೋ ಯಾವುದನ್ನು ಆಶಿಸುತ್ತಿದ್ದೇನೋ ಯಾವುದನ್ನು ಕೋರಿಕೊಳ್ತಿದ್ದೇನೋ ಅದು ನಾನು ಕಾಣುತ್ತೇನೆಂಬ ನಿರೀಕ್ಷೆ ಕೂಡ ಇಲ್ವಲ್ಲಾ ಹೇಗೆ ನಾನು ದೇವರನ್ನು ನಂಬಲಿ ಹೇಗೆ ನಾನು ಇನ್ನೂ ಪ್ರಾರ್ಥಿಸಲಿ ಹೇಗೆ ನಾನು ದೇವರಲ್ಲಿ ಇನ್ನೂ ನಂಬಿಕೆ ಇಡಬೇಕು ಆತನು ಕೊಟ್ಟ ಮಾತನ್ನು ಇನ್ನೂ ನೆರವೇರಿಸದೇ ಇರುವಾಗ ಹೇಗೆ ನಂಬಲಿ ಇದ್ದೀರಾ ಈ ದಿನ ಯಾರಾದರೂ ನಮ್ಮ ಮಧ್ಯ ಹಾಗಾದರೆ ಕೇಳಿ ಸಹೋದರ ಸಹೋದರಿಯರೇ ದೇವರು ನಿಮಗೊಂದು ಮಾತು ಕೊಟ್ಟಿರುವುದಾದ್ರೆ ಆ ಮಾತು ತಪ್ಪುವುದಕ್ಕಾಗಿ ನಾನು ಪ್ರಕಟಿಸುವ ದೇವರು ನರಮನುಷ್ಯನು ಅಲ್ಲ ಕೊಟ್ಟ ಮಾತನ್ನು ನೆರವೇರಿಸಲಾರದೆ ಆತನು ಇರೋದೇ ಇಲ್ಲ ಆತನು ಆಲಸ್ಯ ಮಾಡಬಹುದೇನೋ ಆದರೆ ಅಲಕ್ಷ್ಯ ಮಾತ್ರ ಮಾಡುವಾತನೂ ಅಲ್ಲವೇ ಅಲ್ಲ ಒಬ್ಬ ಮಗನು ತಂದೆ ಹೊರಗಡೆ ಹೋಗೋದನ್ನು ನೋಡ್ತಾನೆ ಅಪ್ಪಾ ಹೊರಗೆ ಹೋಗ್ತಿದ್ದೀರಾ ಹೌದು ಮಗನೇ ತಿರುಗಿ ಬರುವಾಗ ಚಾಕ್ಲೇಟ್ ತರ್ತೀರಾ ನೀವು ತಂದೆ ತರ್ತೀರಿ ನನಗೆ ಗೊತ್ತು ಡ್ಯಾಡಿ ಥ್ಯಾಂಕ್ಸ್ ಡ್ಯಾಡಿ ಎಂದು ಹೇಳಿ ಒಳಗೆ ಹೋದ ಚಾಕ್ಲೇಟ್ ತಾನು ತಾನೇ ತರ್ತೀರಿ ಎಂದು ನಂಬುತ್ತಾನೆ ಥ್ಯಾಂಕ್ ಯು ಡ್ಯಾಡಿ ಅಂತ ಹೇಳಿ ಒಳಗೆ ಹೋದ ಮುಂಚಿತವಾಗಿಯೇ ಥ್ಯಾಂಕ್ಸ್ ಹೇಳ್ದ ಈಗ ಡ್ಯಾಡಿ ತಪ್ಪದೆ ಚಾಕ್ಲೇಟ್ಸ್ ತರಲೇಬೇಕು ಪ್ರೀತಿಯುಳ್ಳಂತಹ ತಂದೆ ಮನೆಗೆ ತಿರುಗಿ ಬರುವಂತಹ ಸಂದರ್ಭದಲ್ಲಿ ಒಂದು ಚಾಕ್ಲೇಟಲ್ಲ ಒಂದು ಡಬ್ಬ ಚಾಕ್ಲೇಟ್ ತಂದು ಆ ಟೇಬಲ್ ಮೇಲಿಟ್ಟು ತಕೋ ಮಗನೇ ನಿನಗೆ ಚಾಕ್ಲೇಟ್ ತಂದಿದ್ದೇನೆ ಅಂತ ಹೇಳಿದ್ರೆ ಇಲ್ಲ ಡ್ಯಾಡಿ ನೀವೇ ನಿಮ್ಮ ಕೈಯಾರೆ ಚಾಕ್ಲೇಟ್ ತೆಗೆದುಕೊಡೀರಿ ಅಂದ ಅವನೊಬ್ಬ ಚಿಕ್ಕ ಹುಡುಗ ಅಯ್ಯೋ ಮಗನೇ ನನ್ನ ಕೈ ಖಾಲಿ ಇಲ್ಲ ಚಾಕ್ಲೇಟ್ ನೀನೇ ತೆಗೆದುಕೊ ಎಂದು ಹೇಳಿದ್ರೆ ಇಲ್ಲ ಡ್ಯಾಡಿ ನೀವೇ ಚಾಕ್ಲೇಟ್ ತೆಗೆದುಕೊಡಿ ಅಂದ ಡ್ಯಾಡಿ ಲಕ್ಷಿಸಲಿಲ್ಲ ಮಗನೂ ಲಕ್ಷಿಸಲಿಲ್ಲ ಸ್ವಲ್ಪ ತಾದ್ಮೇಲೆ ಡ್ಯಾಡಿ ಬಂದು ಏನ್ ಮಗನೇ ಚಾಕ್ಲೇಟ್ ತಕೋ ಅಂತ ಹೇಳಿದೇನೆ ಅಲ್ಲವೇ ಯಾಕೆ ತಕೊಳಲಿಲ್ಲ ತಕೋ ಅಂದಾಗ ಇಲ್ಲ ಡ್ಯಾಡಿ ನೀವೇ ತೆಗೆದುಕೊಡಿ ಅಂದ ತಂದೆ ಸ್ವಲ್ಪ ಬೇಸರಾಗಿ ಹೋಗಿ ಆ ಡಬ್ಬ ತೆರೆದು ಅದರೊಳಗಡೆ ಕೈ ಹಾಕಿ ಅವನಿಗೆ ಚಾಕ್ಲೇಟ್ ಕೊಟ್ಟರು ಅವನು ಎಷ್ಟೋ ಸಂತೋಷದಿಂದ ಆ ಚಾಕ್ಲೇಟ್ ಇದ್ದ ಅವನಿಗೆ ನೋಡಿದ ಡ್ಯಾಡಿ ಮಗನೇ ಇಲ್ಲಿ ಬಾ ಅಂದಾಗ ಏನ್ ಡ್ಯಾಡಿ ನಿನಗೆ ಚಾಕ್ಲೇಟ್ ತೊಗೋ ಮಗನೇ ಅಂದಾಗ ನಾನು ತೆಗೆದುಕೊಳ್ಳೋದಿಲ್ಲ ಅಂದೆ ನೀನೇ ಕೈಯಾರೆ ಕೊಡು ನೀನೇ ಕೊಡು ಅಂತ ಹೇಳಿದೆ ನಾನು ಕೊಡುವವರೆಗೂ ವೇಟ್ ಮಾಡಿದೆ ನೀನು ಯಾಕೆ ತೆಗೆದುಕೊಳ್ಳಲಿಲ್ಲ ಅಂದಾಗ ಆ ಚಿಕ್ಕ ಹುಡುಗ ಹೇಳ್ತಾನೆ ಡ್ಯಾಡಿ ನಾನು ತೆಗೆದುಕೊಂಡರೆ ನನ್ನ ಕೈ ಚಿಕ್ಕ ಕೈ ಡ್ಯಾಡಿ ಒಂದೋ ಎರಡೋ ಚಾಕ್ಲೇಟ್ ಬರ್ತವೆ ಅದೇನಾದರೂ ನೀನೇ ಕೈ ಹಾಕಿ ಚಾಕ್ಲೇಟ್ ಕೊಡೋದಾದ್ರೆ ನಿನ್ನ ಕೈ ದೊಡ್ಡದು ಡ್ಯಾಡಿ ನನಗೆ ಬಹಳಷ್ಟು ಚಾಕ್ಲೇಟ್ಸ ಸಿಗ್ತವೆ ಡ್ಯಾಡಿ ಹಾಗಾಗಿ ನಾನು ತವಕ ಪಡಾದೆ ನೀನು ಕೊಡುವವರೆಗೂ ವೇಟ್ ಮಾಡಿದೆ ಡ್ಯಾಡಿ ಅಂದ ಅದೇ ರೀತಿ ನನ್ನ ಕರ್ತನು ಕೂಡ ನಿಮಗೆ ಉತ್ತರ ಕೊಡುವವರೆಗೂ ವೇಟ್ ಮಾಡಿರಿ ಆತನು ಏನೇ ಕೊಟ್ಟರೂ ಸಮೃದ್ಧಿಯಾಗಿ ಕೊಡ್ತಾರೆ ನೀವು ಸಂತೋಷಿಸುವ ಹಾಗೆ ಕೊಡ್ತಾರೆ ತಕ್ಕ ಕಾಲದಲ್ಲಿ ಕೊಡ್ತಾರೆ ಅಷ್ಟೇ ಅಲ್ಲ ನಿಮಗೆ ಅವಶ್ಯಕವಾಗಿರುವ ಸಮಸ್ತವನ್ನು ಕೊಡ್ತಾರೆ ಆದರೆ ನೀವು ಮಾಡಬೇಕಾದದೆಲ್ಲ ವೇಟ್ ಮಾಡೋದೆ ಪರಿಶುದ್ಧನಾದ ತಂದೆಯೇ ಕೆಲವೊಂದು ನೂರಾರು ಜನ ಸಾವಿರಾರು ಜನ ದಿನ ಒಂದು ಅದ್ಭುತವಾದ ತೀರ್ಮಾನ ತೆಗೆದುಕೊಳ್ತಿದ್ದಾರೆ ಮಕ್ಕಳನ್ನು ಪ್ರೀತಿಸುತ್ತೇವೆಂದು ಅಬ್ರಹಾಮನ ಹಾಗೇ ನಮ್ಮನ್ನು ನಾವು ಸಂಪೂರ್ಣವಾಗಿ ನೀವು ಏನೇ ಬೇಡಿದರೂ ಸಹ ನಿಮಗೆ ಕೊಡತಕ್ಕಂತಹ ಮನಸ್ಸು ನಮಗೆ ಕೊಡಿರೆಂದು ನಿಮ್ಮನ್ನೇ ಪ್ರೀತಿಸುವ ಕೃಪೆ ನಮಗೆ ದಯಪಾಲಿಸಿರಿಯೆಂದು ಈ ಲೋಕದಲ್ಲಿರುವ ಯಾವುದು ಕೂಡ ನಮ್ಮ ಸ್ವಂತದ್ದು ದೇವರೇ ಅದು ಪ್ರೀತಿಯಿಂದ ನೀವು ನಮಗೆ ಕೊಟ್ಟದಾಗಿದೆ ಎಂಬ ಸತ್ಯಗ್ರಹಿಸಿ ಜೀವಿಸುವ ಭಾಗ್ಯ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೇವೆ ತಂದೆಯೇ ಆಮೇನ್ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ